ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. March 1 ಶುಕ್ರವಾರ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಒಂದು ವಾರ ಕಳೀತು, ಆದರೂ ಕೂಡ ಆರೋಪಿ ಎಲ್ಲಿದ್ದಾನೆ ಅನ್ನುವಂತಹ ಸಣ್ಣಕ್ಕು ಸುಳಿವು ಕೂಡ ಎನ್ಐಎ ಅಧಿಕಾರಿಗಳಿಗೆ, ಪೊಲೀಸರಿಗೆ ಸಿಕ್ಕಿಲ್ಲ. ಹಾಗಾದರೆ ಎಲ್ಲಿದ್ದಾನೆ ಆತ? ಏನು ಸಾಕ್ಷಿಗಳನ್ನು ಬಿಟ್ಟು ಹೋಗಿದ್ದಾನೆ? ಎಲ್ಲ ಕಡೆ ಓಡಾಡಿದ್ದಾನೆ, ತಿರುಗಾಡಿದ್ದಾನೆ, ಎಲ್ಲ CCTV ಫುಟೇಜ್ಗಳನ್ನು ಕೂಡ ತಡಕಾಡ್ತಿದ್ದಾರೆ. ಆದರೆ ಒಂದೇ ಒಂದು ಕ್ಲೂ ಕೂಡ ಸಿಕ್ತಿಲ್ಲ. ನೋಡ್ತಾ ಹೋಗೋಣ ಹಾಗಾದರೆ ಏನೆಲ್ಲ ಅಪ್ಡೇಟ್ ಆಗ್ತಿದೆ ಅಂತೇಳಿ. ಶಂಕಿತ ಬಾಂಬರ್ ಚಾಪೆ ಕೆಳಗೆ ನುಗ್ಗಿ ಯಾಮಾರಿಸೋಕೆ ಹೋಗಿದ್ದ, ಆದರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಅವನ ಮುಖ ದರ್ಶನವನ್ನು ಮಾಡಿಸಿದ್ದಾರೆ. ಕೊನೆಗೂ ಸಿಕ್ಕಿ ಬಿದ್ದಿದೆ ಶಂಕಿತ, ಬೆಂಗಳೂರು ಬಾಂಬರ್ನ ಮುಖ ಚೆಹರೆ. ಎಲ್ಲ ಕಡೆ ಕ್ಯಾಪ್, ಗ್ಲಾಸ್, ಮಾಸ್ಕ್, ಗ್ಲೌಸ್ ಹಾಕಿ ಯಾಮಾರಿಸಿದ್ದ, ಆದರೆ BMTCಯಲ್ಲಿ ಕ್ಯಾಮ್ರಾ ಇದೆ ಅನ್ನೋದನ್ನೇ ಮರೆತಿದ್ದ. ಇವನು ಮೊದಲು BMTC ಬಸ್ನ ಲಾಸ್ಟ್ ಸೀಟ್ನಲ್ಲಿ ಮಾಸ್ಕ್, ಕ್ಯಾಪ್, ಗ್ಲಾಸ್ ಇಲ್ಲದೆ ಕುಳಿತಿದ್ದ. ಮೊದಲು ಹತ್ತಿದ ಮೇಲೆ ವಾಯು ವಜ್ರ ಬಸ್ಸನ್ನು ಹತ್ತಿದ್ದ, ಆದರೆ CCTVಯಲ್ಲಿ ಆತನ ಫೋಟೋ ದೂರ ಆಗಿದೆ. ಆದರೆ ಅವ್ನು ಗೊತ್ತಿಲ್ಲ BMTC ಬಸ್ನಲ್ಲಿ CC ಕ್ಯಾಮ್ರಾ ಇರುತ್ತೆ ಅಂತ. ಅಲ್ಲೇ ತಗಲಾಕೊಂಡಿದ್ದಾನೆ ಈ ಶಂಕಿತ ಬಾಂಬರ್. ಶಂಕಿತ ಬೆಂಗಳೂರು ಬಾಂಬರ್ನ ಅಸಲಿ ಫೋಟೋ ಈಗ ಬಯಲಾಗಿದೆ. ಎಲ್ಲ ಕಡೆ ಕ್ಯಾಪು, ಗ್ಲಾಸು, ಮಾಸ್ಕು, ಗ್ಲೌಸ್ ಅನ್ನು ಹಾಕಿದ್ದ. ನೋಡಿ ಶಂಕಿತನ ಫೋಟೋ ನೋಡ್ತಾ ಇದ್ದೀವಿ, ನೋಡಿ ಹೆಂಗ್ ಕುಂತಿದ ನೋಡಿ. ಮೊದಲು ಕ್ಯಾಪ್ ಇಲ್ಲ, ಗ್ಲಾಸ್ ಇಲ್ಲ, ಜೊತೆಗೆ ಕನ್ನಡಕ ಇಲ್ಲ, ಮಾಸ್ಕ್ ಇಲ್ಲ. ನೋಡಿ ಆ ಫೋಟೋಗೂ ಈ ಫೋಟೋಗೂ ಹೆಂಗೆ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಅಂತೇಳಿ. BMTC ಬಸ್ನಲ್ಲಿ ಇದು ವಾಯುವಜ್ರ ಬಸ್ಸನ್ನು ಹತ್ತಾನೆ ಇವನು ಶಂಕಿತ ಬಾಂಬರ್. ಲಾಸ್ಟ್ ಸೀಟು ನೋಡಿ, ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಲಾಸ್ಟ್ ಸೀಟ್ನಲ್ಲಿ ಈತ ಕೂತಿದ್ದಾನೆ ಅಂತೇಳಿ. ಕೈಯಲ್ಲಿ ಬ್ಯಾಗ್ ಇದೆ ನೋಡಿ, ಕೈಯಲ್ಲಿ ಬ್ಯಾಗ್ ಇದೆ. ಅಮಾಯಕನ ಥರ ಕೂತಿದ್ದಾನೆ, ಏನು ಗೊತ್ತಿಲ್ಲ ಅನ್ನೋ ಥರ. ನೋಡಿ ಇದು ಅವನ ರೇಖಾಚಿತ್ರ. ರೇಖಾಚಿತ್ರ ಅನ್ನೋದಕ್ಕಿಂತ BMTC ಬಸ್ನಲ್ಲಿ CCTVಯಲ್ಲಿ ಸೆರೆಯಾಗಿರುವಂತಹ ಒಂದು ರೇಖಾಚಿತ್ರ ಅದು. ನೋಡಿ ಇದು ಇಮ್ಯಾಜಿನೇಷನ್ ಮಾಡಿ ತೆಗೆದಿದ್ದಲ್ಲ, ಕ್ಲಿಯರ್ ಪಿಕ್ಚರ್ ಇದು, ಕ್ಲಿಯರ್ ಪಿಕ್ಚರ್. ಹೀಗೆ ಇದ್ದ ಅವನು, ಹೀಗೆ ಇದ್ದಾನೆ ಬಾಂಬರ್. ವಾಯುವಜ್ರ ಬಸ್ನಲ್ಲಿ ಈತ ಹತ್ಕೊಂಡಿದ್ದ. ಮೊದಲು ಹತ್ಕೊಂಡಂತ ಸಂದರ್ಭದಲ್ಲಿ ಲಾಸ್ಟ್ ಸೀಟಲ್ಲಿ ಕೂರ್ತಾನೆ. ಆಗ ಅವನ ನೋಡಿ ಮುಖದಲ್ಲಿ ಮಾಸ್ಕ್ ಇಲ್ಲ, ಜೊತೆಗೆ ಕ್ಯಾಪ್ ಇಲ್ಲ, ಅದರ ಜೊತೆಗೆ ಕನ್ನಡಕ ಕೂಡ ಇಲ್ಲ. ಅಂದರೆ ಏನಿದು ಪ್ರೀ ಪ್ಲ್ಯಾನ್ಡ್, ಅಂದರೆ ಎಲ್ಲವೂ ಕೂಡ ಅವನು ಹೀಗೆ ಹೋಗಬೇಕು ಅನ್ನೋದನ್ನು ಟ್ರೆಂಡ್ ಅಪ್ ಆಗಿ ಬಂದಿದ್ದ. ನಾನು ಕನ್ನಡಕ ಹಾಕೋಬೇಕು, ಮಾಸ್ಕ್ ಹಾಕೋಬೇಕು, ಕ್ಯಾಪ್ ಹಾಕೋಬೇಕು ಅಲ್ಲಿ ರಾಮೇಶ್ವರಂ ಕೆಫೆಗೆ ಹೋಗುವಾಗ ಅಂತ. ನೋಡಿ ವಾಯುವಜ್ರ ಬಸ್ನಲ್ಲಿ ಇತ್ತೀಚೆಗೆ CC ಕ್ಯಾಮ್ರಾಗಳನ್ನು ಅಳವಡಿಸ್ತಾ ಇದ್ದಾರೆ. CC ಕ್ಯಾಮ್ರಾ ಇಲ್ಲದೇ ಇದ್ದಿದ್ರೆ ಈ ಶಂಕಿತ ಬಾಂಬರ್ನ ಈ ಒಂದು ಚಿತ್ರ ನೋಡ್ತಾ ಇದ್ದೀವಲ್ಲ, ಇದು ಸಿಗ್ತಾನೇ ಇರಲಿಲ್ಲ. ನೋಡ್ಕೊಂಬಿಡಿ ನೀವು ಕೂಡ ಅಸಲಿಗೆ. ನೋಡಿ ಅವನು ಅವನ ಮುಖದ ಮೇಲೆ ಏನೇನಿದೆ ಬೇಡ ನಮಗೆ, ಕ್ಲಿಯರ್ ಗೊತ್ತಾಗ್ತಾ ಇದೆ ಅವನು ಬಾಂಬರ್ ಹೆಂಗಿದ್ದಾನೆ ಅಂತೇಳಿ. ನೋಡಿ ಕಂಪ್ಲೀಟ್ ಆಗಿ ಫುಲ್ಲು ಕಟ್ಟಿಂಗು, ಒಂಥರ ನಾರ್ಮಲ್ ಕಟ್ಟಿಂಗ್ ಮಾಡಿಸಿದ್ದಾನೆ. ಸ್ವಲ್ಪ ಗಡ್ಡ ಇದೆ ಆ ಕಡೆ ಈ ಕಡೆ. ಕನ್ನಡಕ ಏನು ಸ್ಪೆಕ್ಸು, ಅವನೇನು ನಂಬರಿಂದು ಸ್ಪೆಕ್ಸ್ ಯೂಸ್ ಮಾಡ್ತಾನೆ ಅನ್ನಂಗಿಲ್ಲ, ಏನಿಲ್ಲ. ಕ್ಯಾಪು ಕಂಪ್ಲೀಟಾಗಿ ಅವನು ನಾರ್ಮಲ್ ಡೈಲಿ ಹಾಕ್ತಾ ಇದ್ದ, ಕ್ಯಾಪ್ ಇಲ್ಲ. ನೋಡಿ ಬ್ಯಾಗ್ ಕೈಯಲ್ಲೇ ಇದೆ, ಇದೇ ಬ್ಯಾಗಲ್ಲಿ ಆ ಬಾಂಬ್ ಇತ್ತು. ನೋಡಿ ನಾರ್ಮಲ್ ಮನುಷ್ಯನ ಥರನೇ ಇದ್ದಾನೆ. ಇವ್ನು ನೋಡೋಕ್ಕೆ ಟೆರರಿಸ್ಟು ಅಥವಾ ಬೇರೆ ಥರದ ಕೃತ್ಯ ಮಾಡೋಕ್ಕೆ ಬಂದಿದ್ದಾನೆ ಅನ್ನುವಂಥ ಒಂದೇ ಒಂದು ಅನುಮಾನ ಕೂಡ ಬರಲ್ಲ. ಅಯ್ಯೋ ಬೇರೆ ರಾಜ್ಯದಿಂದ ಏನೋ ಕೆಲಸಕ್ಕೆ ಬಂದಿರ್ಬೋದಪ್ಪ, ಬಸ್ನಲ್ಲಿ ಬೇರೆಗೆ ಯಾವುದೋ ಏರಕ್ಕೆ ಹೋಗ್ತಿದ್ದಾನೆ ಅನ್ನೋದು ಆತನ ನೋಡಿದಾಗ ಗೊತ್ತಾಗ್ತಾ ಇತ್ತು. ಒಂದು ಸಣ್ಣ ಅನುಮಾನ ಕೂಡ ಬಂದಿರಲಿಲ್ಲ. ಆ ರೀತಿಯಾಗಿ ವಾಯುವಜ್ರ ಬಸ್ನಲ್ಲಿ ಈತ ಮೊದಲಿಗೆ ಇದ್ದಂಥ ಒಂದು ರೇಖಾಚಿತ್ರ ಇದೆ, ಅಂದರೆ CCTV ಫುಟೇಜ್ಗಳು ಕೂಡ ಇದು. ಅದರ ಜೊತೆಗೆ CCTV ಫುಟೇಜ್ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ರಾಮೇಶ್ವರಂ ಕೆಫೆಗೆ ಆ 1 ತಾರೀಕು ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, 11:43 ಅಂದರೆ ಬಾಂಬ್ ಇಟ್ಟು ವಾಪಸ್ ಹೋಗೋದು, ಇದು ವಾಪಸ್ ಹೋಗೋದು. ಆ ಸಂದರ್ಭದಲ್ಲೂ ಕೂಡ ಅವನು ಫೋನಲ್ಲಿ ಮಾತಾಡ್ತಾನೆ ಹೋಗ್ತಾ ಇದ್ದ. ನೋಡಿ ಅವನ ಬಲಭಾಗದಲ್ಲಿ, ನೋಡಿ ಬಲಭಾಗ ಭುಜ ಇದೆ ಅಲ್ವಾ, ಅಲ್ಲಿ ಬ್ಯಾಗ್ ಇದೆ. ಹೋಗುವಾಗಲೂ ಒಳಗೆ ಹೋಗುವಾಗೂ ಬ್ಯಾಗ್ ಇತ್ತು, ಹೊರಗೆ ಬರುವಾಗೂ ಬ್ಯಾಗ್ ಇತ್ತು, ಅಂದರೆ ಬ್ಯಾಗ್ ಒಳಗಡೆ ಬ್ಯಾಗ್ ಇಟ್ಕೊಂಡು ಬಂದಿದ್ದ. ನೋಡಿ ಇನ್ನೊಂದು ಫುಟೇಜ್ ನೋಡ್ತಾ ಇದ್ದೀವಿ ನಾವು, ಇದು ಒಳಗಡೆ ಬರುವಂಥ ದೃಶ್ಯ. 11:34 ನೋಡಿ ಟೈಮ್ ನಾವು ಅಲ್ಲಿ ಮೆನ್ಷನ್ ಮಾಡಬೇಕು.
ಯಾಕಂದ್ರೆ ಹತ್ತೇ ನಿಮಿಷದಲ್ಲಿ ಎಲ್ಲವೂ ಕೂಡ ನಡೆದು ಹೋಗಿರುವುದು. 11:34 ಸರಿಯಾಗಿ ಈ ಶಂಕಿತ ಬಾಂಬರ್ ರಾಮೇಶ್ವರಂ ಕೆಫೆ ಒಳಗಡೆ ಬಂದಿದ್ದ. ನೋಡಿ ಬರ್ತಾ ನೋಡಿ, ಈಗ ಬರ್ತಾ ನೋಡಿ, 11:34 ಆಗಿದೆ ಟೈಮು. ಸೇಮ್ ಟು ಸೇಮ್ ಅದೇ ಕ್ಯಾಪು, 10 ನಂಬರು ಕ್ಯಾಪ್ ಮೇಲೆ, ಜೊತೆಗೆ ಕನ್ನಡಕ ಇದೆ, ಮಾಸ್ಕು ನೋಡಿ, ಇಲ್ಲಿ ಮಾಸ್ಕು ಕನ್ನಡಕ ಕ್ಯಾಪ್ ಇಲ್ಲ, ಈ ಕಡೆ ಬರುವಾಗಿದೆ. ಇಲ್ಲೇ ಗೊತ್ತಾಗುತ್ತೆ ನಾನು ಹೆಂಗೆ ಎಲ್ಲಿಂದ ರೆಡಿಯಾಗಿ ಹೋಗಬೇಕು ಅನ್ನೋದಂದ್ರೆ, ಎಲ್ಲ ಅವಂಗೆ ಸೂಚನೆಗಳು ಸಿಗ್ನಲ್ಗಳು ಹಂಗಿತ್ತು, ಆ ಥರ ಟ್ರೇಂಡ್ ಆಗಿದ್ದ ಅವನು. ನೋಡಿ ಅಲ್ಲಿ ಬಾಂಬರ್ ಒಳಗೆ ಬರ್ತಿರುವಂಥ ದೃಶ್ಯ ಇದು, 11:34 ಸರಿಯಾಗಿ ಬೆಳಗ್ಗೆ, ಜೊತೆಗೆ 11:43 ಆತ ರಾಮೇಶ್ವರಂ ಕೆಫೆಯಿಂದ ಆಚೆ ಹೋಗ್ತಾನೆ. ಬರೀ 10 ನಿಮಿಷದಲ್ಲಿ ಎಲ್ಲವೂ ಕೂಡ ಅಲ್ಲಿ ಬ್ಲಾಸ್ಟ್ ಆಗಿದ್ದು. ನೋಡಿ ಅಲ್ಲಿ ಅವನ ಮುಖ ಚಹರೆಗಳು ಈ ರಾಮೇಶ್ವರಂ ಕೆಫೆಯಲ್ಲಿ ಹಾಕಿರುವಂಥ CCTVಯಲ್ಲಿ ಹೇಗೆ ಕಾಣಿಸುತ್ತೆ. ಅಲ್ಲಿ ಏನೋ ಏಜ್ ಒಂದು 40 ವರ್ಷದ ಮೇಲೆ ಒಂಥರ ಕಾಣ್ತಾನೆ. ನೋಡಿ ಈ ಮಧ್ಯದಲ್ಲಿ BMTC ಬಸ್ನಲ್ಲಿ ಕಾಣಿಸಿಕೊಂಡಂಥ ಈ ಶಂಕಿತ ಉಗ್ರನ CCTV ಆ ರೇಖಾಚಿತ್ರ ನೋಡ್ತಾ ಇದ್ದೀವಿ, ಫೋಟೋ ನೋಡ್ತಾ ಇದ್ದೀವಿ ನಾವು. ಅದರಲ್ಲಿ ಒಂದು 35 ರೊಳಗಡೆ ಕಾಣಿಸುತ್ತೆ, 35 ರೊಳಗಡೆ ಏಜ್ ಆಗಿರ್ಬೋದು ಅಂತ ಗೊತ್ತಾಗ್ತಾ ಇದೆ. ಬಟ್ ಅಲ್ಲಿ ಈ BMTC ಬಸ್ನಲ್ಲಿ ಕೆಳಗಿಳಿದು ಹೋಗುವಾಗ ರಾಮೇಶ್ವರಂ ಕೆಫೆಯಲ್ಲಿದ್ದಾಗ ಒಂದು ಸ್ವಲ್ಪ 35 ಮೇಲೆ ಥರ ಕಾಣಿಸ್ತಾನೆ. ಈಗ ನೋಡಿ ಹೆಂಗೆ ಕಾಣಿಸ್ತಾನೆ ಅಂದರೆ, ಇದು ವೇಷಗಳನ್ನು ಬದಲಿಸಿಕೊಂಡು ಹೋಗೋದು, ಇದು ಪಕ್ಕ ಪ್ರೀ ಪ್ಲ್ಯಾನ್ ಆ್ಯಂಡ್ ಟ್ರೈನ್ಡ್, ವೆಲ್ ಟ್ರೈನ್ಡ್ ಇವನು ಅನ್ನೋದು ಗೊತ್ತಾಗ್ತಾ ಇದೆ. ಈ ವೇಷವನ್ನು ಬದಲಾವಣೆ ಮಾಡಿ ಇವನು ಹೋಗಿದ್ದಾನೆ ಅನ್ನೋದು ಇದಿದೆ. ಯಾಕಂತ ಹೇಳಿದ್ರೆ ಈಗ ನೋಡ್ತಾ ಹೋದರೆ ಅದು ಯಾವಾಗ BMTCಯಲ್ಲಿ CCTV ನೋಡಿದ್ನೋ ಅಲರ್ಟ್ ಆಗ್ತಾನೆ ಬಾಂಬರ್, ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ. ಇಳಿಯುವಾಗ ಮಾಸ್ಕು ಗ್ಲಾಸು ಕ್ಯಾಪ್ ಹಾಕೊಂಡು ಇಳಿತಾನೆ ನೋಡಿ. ವಾಯು ವಜ್ರದ CCTV ಕ್ಯಾಮ್ರಾದಲ್ಲಿ ಕ್ಲೋಸ್ ಅಪ್ ಶಾಟ್ ನಲ್ಲಿ ಶಂಕಿತ ಸೆರೆಯಾಗಿದ್ದಾನೆ. ಕ್ಲೋಸ್ ಅಪ್ ಆಗಿ ಲಾಡ್ ಸೀಟ್ ನಲ್ಲಿ ಇದ್ದವ ಸಿದಾ ವಾಯು ವಜ್ರದರ ಸೆಂಟರ್ ಡೋರ್ ನಲ್ಲಿ ಇಳಿತಾನೆ. ಆಗ್ಲೂ CCTV ಕ್ಯಾಮ್ರಾವನ್ನ ತಪ್ಪಿಸೋಕೆ ಅದೆಷ್ಟು ಪ್ರಯತ್ನ ಪಡ್ತಾನೆ ಗೊತ್ತವನು. ಅದು ಯಾವಾಗ BMTCಯಲ್ಲಿ CCTV ಇದೆ ಅನ್ನೋದು ನೋಡಿದ್ನು, ಕಕ್ಕ ಬಿಕ್ಕಿ ಆಗ್ಬಿಡ್ತಾನೆ, ಅಯ್ಯೋ ಲಾಕ್ ಆಗ್ಬಿಟ್ನ, ಅಯ್ಯೋ ಸೆರೆಯಾಗ್ಬಿಟ್ನ ಅಂತೀನಿ. ನೋಡಿ ಈಗ ನೋಡಿ, ಕ್ಯಾಪ್ ಇದೆ, ಕನ್ನಡಕ ಇದೆ, ಮಾಸ್ಕ್ ಇದೆ. ಇದು 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 BMTC ಬಸ್, ವಾಯು ವಜ್ರ ಬಸ್ ಅಲ್ಲಿ ನೋಡಿ ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನೋಡ್ತಾ ಇದ್ದ ನೋಡಿ, ಅವನು ಕ್ಯಾಮ್ರಾ ಕಡೆನೆ ನೋಡ್ತಾ ಇದ್ದಾನೆ, ಸೆಂಟರ್ ಡೋರ್ ನಲ್ಲಿ ಇಳ್ಕೊಳ್ತಾನೆ. ವಾಯು ವಜ್ರ ಬಸ್ ನಲ್ಲಿ ಆರಂಭದಲ್ಲಿ ಹತ್ಕೊಂಡಾಗ ಆತನಿಗೆ ಗೊತ್ತಿರೋದಿಲ್ಲ ಇಲ್ಲಿ ಕ್ಯಾಮ್ರಾಗಳಿದಾವೆ ಬಸ್ ನಲ್ಲಿ ಅಂತ. ಬಹುಶಃ ನಮಗನ್ನಿಸ್ತಾ ಇದೆ ಇವನು ಈ ರಾಜ್ಯದವನಲ್ಲ ಅಂತ. ಯಾಕಂತ ಹೇಳಿದ್ರೆ ನೋಡಿ, ಬಹುಶಃ ಈತ ಇಲ್ಲೇವನೇ ಆಗಿದ್ರೆ ಅವ್ನು ಗೊತ್ತಾಗ್ತಾ ಇತ್ತೇನೋ, ಓ BMTC ಬಸ್ಗಳಲ್ಲೂ ಕೂಡ ಬೆಂಗಳೂರಿನಲ್ಲಿ CCTV ಕ್ಯಾಮ್ರಾಗಳು ಇರ್ಬೋದು ಅಂಥೇಳಿ. ನಾರ್ಮಲಾಗಿ ಇಲ್ಲೇವನಾಗಿದ್ರೆ ಅಬ್ಸರ್ವ್ ಮಾಡೇ ಮಾಡ್ತಿದ್ದ, ಹಾಗಾಗಿನೇ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈಗ ನೋಡಿ BMTC ಬಸ್ನಲ್ಲಿ ಈ ಶಂಕಿತ ಉಗ್ರ ಆ ಸಂದರ್ಭದಲ್ಲಿ ಏನೆಲ್ಲ ಪ್ರಯತ್ನ ಮಾಡ್ತಾನೆ CCTVಯಿಂದ ತಪ್ಪಿಸಿಕೊಳ್ಳೋಕೆ ಅಂತ ಈ ಫೋಟೋದಲ್ಲಿ ನೋಡಿ ಗೊತ್ತಾಗ್ತಿದೆ. ಇದು CCTVಯಲ್ಲಿ ತೆಗೆದುಕೊಂಡಿರುವಂಥ ಫೋಟೋ ಇದು. ನೋಡಿ ಏಕಾಏಕಿ ಮಾಸ್ಕು ಆಮೇಲೆ ಗ್ಲೌಸ್ ಬರುತ್ತೆ, ಅದರ ಜೊತೆಗೆ ಕ್ಯಾಪ್ ಕೂಡ ಬರುತ್ತೆ, ಕನ್ನಡಕ ಬರುತ್ತೆ. ನೋಡಿ ಅಲ್ಲಿವರೆಗೂ ಒಂದು ವೇಷ, ಬಸ್ ಇಳಿಯುವಾಗ ಮತ್ತೊಂದು ವೇಷ. ಈ ವೇಷವನ್ನು ಬದಲಿಸಿಕೊಂಡು ಹೋದರೆ ಅನುಮಾನಗಳು ಬರೋದಿಲ್ಲ, ನನ್ನಷ್ಟು ಸುಲಭವಾಗಿ ಗುರುತು ಹಿಡಿಯೋಕೆ ಆಗೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ನೋಡಿ ಹೋಟೆಲ್ಗೆ ಬರ್ತಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ನೋಡಿ ಬಿಳಿ ಹ್ಯಾಟ್, ನೋಡಿ ಅದೇ ಸೇಮು, ಬಿಳಿ ಹ್ಯಾಟು, ಗ್ಲೌಸ್ ಇದೆ, ಕೈಯಲ್ಲಿ ಮೊಬೈಲ್ ಇದೆ, ಜೊತೆಗೆ ಅಲ್ಲೂ ಕೂಡ ಕನ್ನಡಕ ಹಾಕಿದ್ದಾನೆ, ಮೊಬೈಲಲ್ಲಿ ಮಾತಾಡ್ಕೊಂಡು ಬರ್ತಿದ್ದಾನೆ, ಕಪ್ಪು ಕಲರ್ ಮಾಸ್ಕನ್ನು ಹಾಕಿದ್ದಾನೆ. ನೋಡಿ CCTVಯ ಫುಟೇಜ್ಗಳನ್ನು ನೋಡ್ತಾ ಇದ್ರೆ ರಾಮೇಶ್ವರಂ ಕೆಫೆಯ ಒಳಗಡೆ ಬರುವುದು, ಹೊರಗಡೆ ಹೋಗೋದು ನೋಡಿ, ಒಳಗಡೆ ಬರ್ತಾ ಇದ್ದ ನೋಡಿ. ಏನೋ ಫೋನಲ್ಲಿ ಫುಲ್ ಬ್ಯುಸಿ ಅಪ್ಪ ಇವನು ಅಂತ ಅನ್ಕೊಳ್ಬೇಕು. ಅಂದರೆ CCTV ನೋಡಿ ಪೊಲೀಸರು ತನಿಖೆ ಮಾಡೋ ಸಂದರ್ಭದಲ್ಲೂ ಕೂಡ ಡೈವರ್ಟ್ ಆಗಬೇಕು, ಯಾರಿಗೋ ಫೋನ್ ಮಾಡಿದ್ದ ಅಂಥೇಳಿ. ನೋಡಿ ಬಸ್ನಲ್ಲಿ ಮೊದಲು ಹತ್ತಿದ್ದ ವಾಯು ವಜ್ರ ಬಸ್ಸನ್ನು ಮೊದಲು ಹತ್ತಿದ ಮೇಲೆ ಲಾಸ್ಟ್ ಸೀಟಲ್ಲಿ ನೋಡಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ, ಲಾಸ್ಟಲ್ಲಿ ಗ್ಲಾಸ್ ಕಾಣಿಸುತ್ತೆ ನೋಡಿ, ಲಾಸ್ಟ್ ಸೀಟಲ್ಲಿ ಕೂತಿದ್ದ ಇವನು. ಅಲ್ಲಿ ಕೂತಾಗ ಅವನಿಗೆ ಕ್ಯಾಪ್ ಇಲ್ಲ, ಕ್ಯಾಪ್ ಹಾಕ್ಕೊಂಡಿಲ್ಲ, ಕನ್ನಡಕ ಇಲ್ಲ, ಮಾಸ್ಕ್ ಇಲ್ಲ, ಬ್ಯಾಗನ್ನು ಮುಂದೆ ಇಟ್ಕೊಂಡಿದ್ದಾನೆ. ಅದಾದ ಮೇಲೆ ಕ್ಯಾಮ್ರಾ ಸಡನ್ನಾಗಿ ನೋಡ್ಬಿಡ್ತಾನೆ, ಎದುರುಗಡೆನೆ ಫುಲ್ ಕ್ಯಾಮ್ರಾ.
ಅಯ್ಯೋ ನಾನು ಲಾಕ್ ಆಗಿಬಿಡ್ತಾನೆ ಅಥವಾ ಲಾಕ್ ಆಗಿಬಿಟ್ಟೆ ಅನ್ನುವಂಥ ಒಂದು ಭಯ ಅವ್ನಿಗೆ ಶುರುವಾಗ್ಬಿಡ್ತು. ಆಗೇನು ಮಾಡ್ತಾನೆ, ಬ್ಯಾಗಲ್ಲಿ ಎಲ್ಲ ಇಟ್ಕೊಂಬಂದಿದ್ದ, ಇವನು ಇಟ್ಕೊಂಬಂದಿದ್ದ ಕ್ಯಾಪ್ ಗೀಪ್ ಎಲ್ಲ ಇಟ್ಕೊಂಬಂದಿದ್ದ, ಅಲ್ಲೇ ಸಡನ್ಲಿ ಚೇಂಜ್ ಮಾಡ್ತಾನೆ. ಆ ಕಡೆ ಈ ಕಡೆ ನೋಡಿ, ಸಹ ಪ್ರಯಾಣಿಕರು ಕೂಡ ಅಲ್ಲಿ ಜಾಸ್ತಿ ಇರೋದಿಲ್ಲ, ಹಾಗಾಗಿನೇ ಬ್ಯಾಗಲ್ಲಿದ್ದಂತಹ ಕ್ಯಾಪನ್ನು ತೆಗೆದು ಕನ್ನಡಕ, ಗ್ಲೌಸು ಎಲ್ಲವನ್ನು ಕೂಡ ಆತ ಅಲ್ಲೇ ಹಾಕ್ಕೊಳ್ತಾನೆ. ಆ ಸೆಂಟ್ರಲ್ ಇರುವಂತಹ ಅದೊಂದು ಫುಟೇಜ್ ನಾವು ನೋಡ್ತಾ ಇದ್ದೀವಿ. ನೋಡಿ, ವೇಷವನ್ನು ಬದಲಿಸಿಕೊಂಡು ಹೋಗಿದ್ದಾನೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವನು. ಯಾಕಂದರೆ ಈಗ BMTC ಬಸ್ ಹತ್ತುವಾಗ, ಹತ್ತಿದ ಮೇಲೆ ಇಳಿಯುವಾಗ, ಮತ್ತೆ ವಾಪಸ್ ಹೋಗುವಾಗಲೂ ಕೂಡ ವೇಷವನ್ನು ಬದಲಿಸಿಕೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಈಗ ಇವನು ಏನು ಮೊದಲೇ ಯಾವ ರೀತಿಯಾದಂಥ ಪ್ಲಾನನ್ನು ಮಾಡಿದ್ದ, ಇವನು ಬೆಂಗಳೂರಿಗೆ ಬಂದಿದ್ದು ಅಥವಾ ಈ ರಾಮೇಶ್ವರಂ ಕೆಫೆಗೆ ಬಂದಿದ್ದು ಮೊದಲ, ಈ ಹಿಂದೆ ಬಂದು ಯಾವ ರೀತಿ ವಾಚ್ ಮಾಡ್ಕೊಂಡು ಹೋಗಿದ್ದ, ಪೊಲೀಸರ ಅನುಮಾನಗಳೇನಿದ್ದಾವೆ, ಅದೆಲ್ಲವನ್ನು ಕೂಡ ಹೇಳ್ತೀವಿ.